ಎಂ ಬಿ ಎ ಮಾಡಿದೀರ ಅಂದ್ರೆ ಕಲರ್ಫುಲ್ ಹುಡುಗಿರಂತೂ 100% ನಿಮ್ ಕಾಲೇಜಲ್ಲಿ ಇದ್ದೇ ಇರ್ತಾರೆ. ಆ ಟೈಮ್ ಕ್ರಶ್ ಬಗ್ಗೆ ಹೇಳ್ಬೋದಾ ಸರ್? ಏನ್ ಮುಕ್ತವಾಗಿ ಮಾತಾಡಿ, ಪರವಾಗಿಲ್ಲ ಮದ್ವೆ ಆದ್ರೆ ಸುಮಾರು ಕ್ರಶ್ ಎಲ್ಲ ಇರ್ತವೆ, ಇದ್ದೇ ಇರ್ತಾವಲ್ಲ. ಅದೇ ಮಾಡಿದಿನಲ್ಲ, ಒಮ್ಮ ಮಕ್ಕಳೆ ಮಾಡಿದಿನಲ್ಲ, ಎಲ್ಲ ಸೇರಿಸಿ ಇದೆಯಾ? ಇತ್ತ ಮೂರನಾಲ್ಕ? ಎಷ್ಟು ಸರ್ ಇರ್ತವೆ? ಒಂದೆರಡು ಒಂದೆರಡು ಲವ್ ಲವೇ ಹೇಳಿದ್ದು ಕ್ರಶ್ ಕ್ರಶ್ ಅಲ್ಲ, ಲವ್ ಕ್ರಶ್ ಸುಮಾರು ಇರುತ್ತೆ, ಲವ್ ಒಂದೆರಡು ಇರುತ್ತೆ ಅಷ್ಟೇ. ಒಂದೆರಡು ಇದನ್ನ ಶೇರ್ ಮಾಡ್ಕೊಂಡಿದ್ರ ಮಿಲನ ಮೇಡಮ್ ಜೊತೆ? ಅವ್ರು ಫುಲ್ ಡೀಟೇಲ್ ಗೊತ್ತಾರೆ, ಫುಲ್ ಡೀಟೇಲ್ ಗೊತ್ತೆ. ಯಾವತ್ತು ಆ ವಿಚಾರ ಬಂದಾಗೆಲ್ಲ ಹುರ್ಕೊಳ್ಳಲ್ವಾ? ಏನಕ್ಕೆ ಹುರ್ಕೋತಾರೆ ಅಂದ್ರೆ ಆ ಟೈಮಲ್ಲಿ ಅಷ್ಟೇ ಆಗಿತ್ತು. ಸ್ವಲ್ಪ ಜಾಸ್ತಿ ಅಲ್ವಾ ಸರ್? ಏ ಅವ್ರೇನಿಲ್ಲ, ಏನಿಲ್ಲ, ಕತೆ ಹೇಳ್ತಾರೆ ಅಷ್ಟೇ ಕುತ್ಕೊಂಡು. ಅದನ್ನೇ ಸಿನಿಮಾ ಮಾಡ್ಬಿಡೋಣ ಅಂತ ಹೇಳಿ ಮಾಡದ್ನಲ್ಲ. ಅಲ್ಲ ಇನ್ನೊಂದು ನೆಕ್ಸ್ಟ್ ಬೇರೆ ಏನಾದ್ರು ಅಷ್ಟೇ ಮಾಡಿದ್ರೆ ಕತೆನೇ ಸರ್ ಹಂಗಂದ್ರೆ? ಇದು ನಾನೇನೋ ಒಂದು ಸಿನಿಮಾ ನೋಡಿ ನೀವೇನೋ ಕ್ರಿಯೇಟ್ ಮಾಡಿರೋದು ಲವ್ ಮಕ್ಕಳೆಲ್ಲ ಒಂದಷ್ಟು ಇತ್ತಂದ್ರೆ ಆಲ್ಮೋಸ್ಟ್ ನನ್ನ ಲೈಫ್ ಅಲ್ಲಿ ನಡೆದಿರೋಂಥದ್ದೇ ನಾನು ಹಾಕಿರೋದು ಸ್ಕೂಲ್ ರಿಯಲ್ ರಿಯಲ್ ಅನ್ನೋದು ಇಲ್ಲ, ರಿಯಲ್ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಹೇಳುವಾಗಲೇ ಈಗ ಗೊತ್ತಾಗ್ತದೆ ರಿಯಲ್ ಪಕ್ಕ ರಿಯಲ್ ಸರ್ ಹಂಗಂದ್ರೆ. ಹಾ ಅಂದ್ರೆ ಕೆಲವು ಇನ್ಸಿಡೆಂಟ್ಗಳು ಬೇರೆ ಬೇರೆ ಹಾಕಿರ್ತೀನಿ, ಬಟ್ ಸ್ಕೂಲ್ ಸೇಮ್. ಓಕೆ. ಇನ್ಕ್ಲೂಡಿಂಗ್ ಹೆಸರು ರೀಮಾ ಅಂತ ನೆಟ್ಟಿದ್ದೀನಿ, ಅವಳ ಹೆಸರು ರೀಮಾ ಅಂತ. ಬಾಲ್ಯದ ದಿನಗಳು ಹೇಗಿರ್ತಿದ್ರು ನಮ್ಮ ಡಾರ್ಲಿಂಗ್ ಕೃಷ್ಣ ಅಂತ ಹೇಳಿ ಎಂತರ್ಲೇನ ಸಿಕ್ಕಾಪಟ್ಟೆ ತರ್ಲೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಅಪ್ಪ ಹೊಡೆದಿದ್ದಾಗಿರ್ಬೋದು, ಅದನ್ನ ನೆನ್ಸ್ಕೋಬೋದಾ? ಅಪ್ಪ ಒಂದೇ ಒಂದ್ಸಲ ಹೊಡೆದಿದ್ದು ಅವನಿಗೆ. ಇದ್ದೇ ಇರ್ತಾರೆ ಅವರು? ಇಲ್ಲ, ನಮ್ಮ ಅಮ್ಮ ಸ್ವಲ್ಪ ಹೊಡೆಯೋದು ಜಾಸ್ತಿ, ನಮ್ಮ ಅಪ್ಪ ಒಂದೆರಡು ಸಲ ಹೊಡೆದಿರ್ಬೇಕು. ಒಂದ್ಸಲ ಕೋಪಕ್ಕೆ 50 ರೂಪಾಯಿ ನೋಟ್ ಅರ್ಧಾಕ್ಬಿಟ್ಟಿದೆ. ಓಕೆ. ಇವರೆಲ್ಲ ಫಿಲಮ್ಗೆ ಹೋಗಿದ್ರು, ನನ್ನ ಕರ್ಕೊಂಡೋಗಿಲ್ಲ ಅಂತ ಅರ್ಧಾಕ್ಬಿಟ್ಟು, ಅವಾಗ ಹೊಡೆದಿದ್ರು ದುಡ್ಡು ಅರ್ಧಾಕಿದ್ದೆ ಅಂತ. ಇನ್ನೊಂದು ಯಾವ್ದು ಹೇಳಿ ಸರ್, ಚೆನ್ನಾಗಿರೋದು? ಚೆನ್ನಾಗಿರೋ ಕತೆ. ಚೆನ್ನಾಗಿರೋದ? ಹಾಂ, ನಮ್ಮಮ್ಮ ಒಂದ್ಸಲ ನಂಗೆ ಹೇರ್ ಕಟ್ಗೆ ಅಂತ 10 ರೂಪಾಯಿ ಕೊಟ್ಟಿದ್ರು. ಐ ಥಿಂಕ್ ಫೋರ್ತ್ ಅಲ್ಲೇನೋ ಇದ್ದೆ, ಹೇರ್ ಕಟ್ ಮಾಡಿಸ್ಬೇಕಂತ. ಸರಿ, ಸಲೂನ್ಗೆ ಹೋದೆ. ಸಲೂನ್ಗೆ ಹೋದ್ರೆ ಹೇರ್ ಕಟ್ ಎಷ್ಟು ಅಂತ ಕೇಳಿದೆ, 10 ರೂಪಾಯಿ ಅಂದರು. ಕೆಳಗಡೆ ಹೆಂಗೆ ಬಂದೆ, ಶೇವಿಂಗ್ ಅಂತಿತ್ತು. 5 ರೂಪಾಯಿ ಏನಿದು ಅಂದೆ, ಶೇವಿಂಗ್ ಏನು ಬುರ್ಡೆ ಮಾಡೋದು? ಹೌದು, ಹಂಗಾರೆ ಬುರ್ಡೆ ಮಾಡಿಬಿಡಿ ಅಂದ್ಬಿಟ್ಟು ಬುರ್ಡೆ ಮಾಡಿ 5 ರೂಪೀಸ್ ಮಿಕ್ತಲ್ಲ, ಅದ್ರಲ್ಲಿ ಚಾಕ್ಲೇಟ್ ತರಿಸ್ತಿದ್ದೆ. ಆಮೇಲೆ ಅಲ್ಲಿ ಕ್ರಿಕೆಟ್ ಆಡ್ತಾ ನಿಂತಿದ್ದೀನಿ ಗ್ರೌಂಡಲ್ಲಿ, ನಮ್ಮ ಅಮ್ಮನಿಗೆ ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದೀನಿ. ನಮ್ಮ ಅಮ್ಮ ಇದು ಯಾವುದೋ ಬೋಳ ಬೋಳದ ಹುಡುಗ, ಕೂದಲೇ ಇಲ್ದ ಹುಡುಗ ನನ್ನ ಅಮ್ಮ ಅಮ್ಮ ಅಂತಾರಲ್ಲ ಅಂತ ಅಮ್ಮ ಕನ್ಫ್ಯೂಸು. 5 ರೂಪಾಯಿ ಮಿಕ್ಸೋಕೆ ಈ ಥರದೆಲ್ಲ ಸುಮಾರು ಮಾಡಿದ್ವಿ. ಓಕೆ, ಬಾಲ್ಯ ಜೀವನ ಆಯಿತು. ಕಾಲೇಜ್ ಡೇಸಲ್ಲಿ ಏನೋ ತುಂಟಾಟ ಮಾಡಿದೆ ಅನ್ನೋದು ಇದೆಯಾ? ಕಾಲೇಜಿಂದ ತುಂಬಾ ತುಂಬಾ ಮಾಡಿದೀರಿ? ಇಲ್ಲ, ಕಾಲೇಜಿಂದ ತುಂಬಾ ಸೈಲೆಂಟ್ ಆಗಿ, ತುಂಬಾ ಸ್ಟ್ರಿಕ್ಟ್ ಆಗಿದ್ದೀರ? ಸೈಲೆಂಟ್. ಓಕೆ, ಸೈಲೆಂಟ್ ಡೆಡಿಕೇಟೆಡ್ ನನ್ನ ಪಡಿನ ಇರುತ್ತೆ. ಓಕೆ, ಫುಡ್ ಅಲ್ಲಿ ಏನು ಇಷ್ಟಪಡ್ತಾರೆ ಜಾಸ್ತಿ ಡಾರ್ಲಿಂಗ್ ಕೃಷ್ಣ ಅಂತ ಹೇಳಿ? ನನಗೆ ನಾನ್ ವೆಜ್. ನಾನ್ ವೆಜ್ ಡೈಲಿ ಬೇಕಾ? ಹೇಗೆ? ಹಾಂ, ಡೈಲಿ ಬೇಕು. ಡೈಲಿ ಮಾಡ್ಕೊಡ್ತಾರ ಮೇಲೆ ನಾವು? ಅವ್ರು ಡಯಟ್ ಮಾಡ್ತಿರ್ತಾರಲ್ಲ? ಅಲ್ಲ, ಅದು ಪಾರ್ಟ್ ಆಫ್ ಡಯಟ್ ನಮಗೆ.